ನಿನ್ ಮಗಳು ನನ್ನ ಹೆಂಡತಿನೂ ಅಲ್ಲ. ಇವಳ ಕೊರಳಿಗೆ ತಾಳಿ ನಾನ್ ಕಟ್ಟಿಲ್ಲ. ಅವಳಾಗೆ ತಾಳಿ ಕಟ್ಕೊಂಡು ಈ ಮನೆಗೆ ಸೊಸೆಯನ್ನ ಹೆಸರಿಟ್ಕೊಂಡು ಮೆರೀತಿದ್ದಾಳೆ. ನಾನ್ ಮಾಡಿದ ವಿಡಿಯೋನ ಉಪಯೋಗಿಸಿಕೊಂಡು ನಮ್ಮನ್ನ ದೋಷಕ್ಕೆ ಬಂದಿದ್ದಾಳೆ. ಅವಳ ಅಪ್ಪನಾಗಿ ಆ ದೋಷ ಕೆಲಸದಲ್ಲಿ ನೀನು ಭಾಗಿಯಾಗಿದೆ ಅಂತ ನನಗೆ ಗೊತ್ತಲೇ. ಏನು ಅನ್ಬೇಡ, ನಿಮ್ಮ ಅಮ್ಮನಿಗಂದ್ರೆ ಪರವಾಗಿಲ್ವಾ? ಮಗಳನ್ನ ಚೂಬಿಟ್ಟು ದೊಡ್ಡವ್ರ ಮನೆಗೆ ಕನ್ನ ಹಾಕೋ ಕಚಡ ಕೆಲಸ ಮಾಡೋರು ಈ ನಿಮ್ಮ ಅಪ್ಪ ಅಮ್ಮ. ಸುಮ್ನೇರಮ್ಮ, ಸುಮ್ನೆ ಇರೋದಲ್ವ, ಬಾಯಿ ಮುಚ್ಕೊಂಡ್ ಜಾಗ ಖಾಲಿ ಮಾಡ್ತಾ ಇರ್ಬೇಕಷ್ಟೇ. ಸರಿ ಸನಿ ಸರಿ ಸನಿ ಸರಿ ಸನಿ ಸರಿ ಸನಿ ಗರಿ ಸರಿ ಸರಿ ಸ. ನಿಮ್ ಇಡೀ ಕುಟುಂಬ ಬಿಟ್ಟಿಯಾಗಿ ಬಂದು ಮೇಯೋಕೆ ನಮ್ಮನೇನೆ ಬೇಕಾಗಿತ್ತ ಬಿಪಿ? ಲೋ ಬಿಪಿ, ನಿಮ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋ. ಗರಿ ಗರಿ ಸನ್ನಿ ರೇ ಗಮ ಮಮ ಗರಿ ಗಮ ಧನಿ ಗಮ ಮದ ಮಮ ಗಮ ಗಮ ಮದ ಮಮ ಗಮ ಮಮ ಗರಿ ಮಾ. ಇನ್ನೊಂದ್ಸತಿ ಈ ಕಡೆ ತಿರುಗ್ ನೋಡಿದ್ರೆ ಒಬ್ಬೊಬ್ಬರನ್ನು ಕತ್ತರಿಸಿ ಭೂಮಿಗೆ ಬಾಯಳೋ ರೀತಿ ಮಾಡ್ತೀನಿ. ಈ ಮನೆ ಶ್ರೀಮಂತಿಕೆ ನೆಕ್ಕೋಗ್ ಬಂದಿರೋ ಬೀದಿ ನಾಯಿಗಳು ನೀವು. ಕೊಚ್ಚೆ ಅರಿಯೋ ಮೋರಿಗೆ ಈ ಮನೆ ದಾರಿ ಬೇಕಿತ್ತ? ಹೋಗ್ರ ಆಚೆ, ಗಿಟ್ ಔಟ್. ಯಾಕೆ ಡಲ್ಲಾ ಕೂತಿದ್ಯಾ? ನೀನೇನೋ ವಿಜಯ್ ಫ್ರೆಂಡ್ಸ್ ಮುಂದೆ ಗೀತಿನ ಬಗ್ಗೆ ಜೋರ್ ಜೋರಾಗಿ ಮಾತಾಡ್ಬಿಟ್ಟೆ. ಆದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣ. ಯಾಕೆ? ಗೀತಿಂಗಲ್ಲಿ ಏನಾದ್ರೂ ತೊಂದರೆ ಆಗಿರ್ಬೋದು ಅನಿಸ್ತದೆ ಕಣ. ಶ್ರೀಮಂತರ ಸವಾಸ ಯಾವಾಗ ಬೇಕಾದ್ರೂ ಮರ್ಯಾದೆ ತೆಗಿಯತ್ತೆ ಕಣ. ಆದ್ರೆ ಗೀತ ಸುಮ್ಮನೆ ಇರೋಳಲ್ಲ. ಸುಮ್ಮನೆ ಇರ್ತಾಳೆ ಕಣೆ, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಅಲ್ಲಿದ್ದಾರೆ. ಅವ್ರ ಮುಂದೆ ಏನಾದ್ರೂ ಎಡ್ವರ್ಟ್ ಆಗತ್ತೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾಳ ಕಣ. ಇದೇ ಸರಿಯಾದ ಅವಕಾಶ ಅನ್ಕೊಂಡು ವಿಜಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾನೆ. ಮೊದ್ಲೇ ಅವನ್ ನಾಲ್ಗೆಗೆ ಲಂಗು ಲಗಾಮಿರಲ್ಲ.
ವಿಜಯ್ ಫ್ರೆಂಡ್ಸ್ ಬೇರೆ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ಕೊಂಡು ಹೋದ್ರು. ಅಂದ್ಮೇಲೆ ಗೀತಂಗೆ ತೊಂದ್ರೆ ಆಗುತ್ತೆ ಅನ್ಕೊಂತ್ಯಾ? ನನಗೇನೋ ಹಾಗೆ ಅನ್ನಿಸ್ತಿದ. ಇಲ್ಲ ಕಣೆ, ಗೀತ ಯಾವತ್ತೂ ಸೋಲ್ಬಾರ್ದು. ಆಗೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕೆ ಧೈರ್ಯ ಇರೋರು ಯಾವತ್ತೂ ಗೆಲ್ಲಲೇಬೇಕು. ಆಗ್ಲೇ ಬದುಕು ಬ್ಯಾಲೆನ್ಸ್ ಆಗೋಕ್ ಸಾಧ್ಯ. ಗೀತ ಕಡೆ ದೇವ್ರಿದ್ದಾನೆ. ಇರ್ತಾನೆ, ಆದ್ರೆ ಸುಮ್ಮನೆ ಇರ್ತಾನ ಅನ್ಸುತ್ತ. ಏನಯ್ಯ ಗೆಟ್ ಔಟ್ ಅಂದ್ರೆ ನನ್ನ ಮುಖ ನೋಡ್ಕೊಂಡು ಇಲ್ಲೇ ನಿಂತಿದ್ಯಾ? ಈ ಬಂಗ್ಲಲ್ಲಿ ಹೆಜ್ಜೆ ಇಡೋಕೋ ನಿಮ್ ಕುಟುಂಬಕ್ಕೆ ಯೋಗ್ಯತೆ ಇಲ್ಲ. ನಿಮ್ ಮಗಳಿಗೆ ನಾನು ಗಂಡನೂ ಅಲ್ಲ, ಅವಳು ನನ್ನ ಹೆಂಡತಿನೂ ಅಲ್ಲ. ಮೊದ್ಲು ಈ ಅನಿಷ್ಟಂ ಕರ್ಕೊಂಡು ರೈಟ್ ಹೇಳ್ತಾ ಇರೋ. ಏನೋ ಒಂದು ಒಟ್ಟಿನಲ್ಲಿ ಗೀತ ತೊಲಗಿದ್ರೆ ಸಾಕು. ಏ, ಆಗ್ಲಿಂದ ಹೇಳ್ತಾ ಇದ್ದೀನಿ ತಾನೆ, ನೀವೇ ಮನೆಯಿಂದ ಆಚೆ ಹೋಗ್ತೀರಾ ಇಲ್ಲ ನಾನ್ ಕತ್ತಿರದ ಆಚೆ ನೂಕ್ಲಾ? ಇಡಿಯಟ್, ಏನೋ ಮಾತಾಡ್ತಾ ಇದೀಯಾ? ಏನಾಗ್ತಾ ಇದೆ ಇಲ್ಲಿ? ಏನ್ ನಿಜ ಇದು ಗಲಾಟೆ? ಬಾನು, ಏನಾಗ್ತಾ ಇದೆ ಇಲ್ಲಿ? ಅಯ್ಯೋ ಬಿಗ್ರೆ, ಅಂಥದ್ದೇನೂ ಆಗಿಲ್ಲ. ಒಂದ್ ನಿಮಿಷ ಬಿಗ್ರೆ. ಏನು ಒಂದು ನಿಮಿಷ? ನನ್ನ ಮಗ ನಿಮ್ಮನ್ನ ಬೈತಾದನ್, ನೀವು ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ತಾ ಇದ್ದೀರಾ, ಅಂತದ್ದೇನಾಯ್ತು? ಅಪ್ಪ ಅಣ್ಣ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ, ಅದಕ್ಕೆ ಅವನ್ ತಾಳಿನೇ ಕಟ್ಟಿಲ್ವಂತೆ. ಅದಕ್ಕೆ ಅವನ್ ಹೆಂಡತಿನೇ ಅಲ್ವಂತೆ, ಇದೆಲ್ಲ ನಾಟಕ ಅಂತೆ. ಏನ್ ವಿಜಿ ಇದು? ಅಯ್ಯಯ್ಯೋ ಬಿಗ್ರೆ, ಅಳಿ ಅಂದ್ರೆ ಏನು ಅನ್ಬೇಡಿ. ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಬೇಷ್ ಅನ್ನೋದು ಬಿಟ್ಟು ಬೈದ್ರೆ ಆ ದೇವ್ರ ಮೆಚ್ಚತಾನ ಹೇಳಿ. ಹೊಯ್ಯೋದಕ್ಕೆ ಬೇಷ್ ಅನ್ಬೇಕ ಬಿಗ್ರೆ? ಹಿರಿಯರು ಅನ್ನೋ ಗೌರವ ಬೇಡವ? ಇಷ್ಟಕ್ಕೂ ಅವನು ಆಡ್ತಾರೋ ಮಾತುಗಳಿಗೆ ಏನಾದ್ರು ಅರ್ಥ ಇದೆಯಾ? ಇದೆ, ತುಂಬಾ ಅರ್ಥ ಇದೆ. ಅಳಿಮಯ್ಯ ಸೂಪರ್. ಇಂಥ ಮಗನಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ನಿಜಕ್ಕೂ ನೀವು ಅಳಿಯ ಅಲ್ಲ, ಅಳಿದೇವರು, ಡಾಕ್ಟ್ರು. ಥ್ಯಾಂಕ್ ಯು ಅವ್ವ. ತಗೋ.
ಏನಿದು? ಇದು ಐಸ್ ಕ್ರೀಮ್ ತಗೋ, ತಿಂದು ಕೂಲ್ ಆಗಿರು. ಯಾಕೋ ಗೀತಾ ಮೇಲೆ ಯಾವುದೇ ಐಡಿಯಾಗಳು ನಮಗೆ ವರ್ಕೌಟ್ ಆಗ್ತಿಲ್ಲ. ಐಡಿಯಾಗಳನ್ನು ಮಾಡಿದ್ದು ನೀನು, ಫ್ಲಾಪ್ ಆಗಿದ್ದು ನಿನ್ನಿಂದ, ಹಾವು ಬಿಟ್ಟಿದ್ದು ನೀನು, ಈಗ ನನಗೆ ಬಂದು ಹೇಳ್ತಿದ್ಯಾ? ತಂಗಿಯಮ್ಮ, ನಿನ್ನ ಆಶಯಗಳನ್ನು ನಾನು ಬೇರೆ ಥರ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಿ ಹೇಳ್ತಿದ್ದೆ. ಬಿಡು, ಅದರಲ್ಲಿ ಯಾಕೀಗ ಐಸ್ ಕ್ರೀಮ್ ತಿನ್ನು. ನನ್ನ ಸಿಟ್ಟನ್ನ ತಣ್ಣಗೆ ಮಾಡೋ ಪ್ರಯತ್ನ ಮಾಡಬೇಡ ಅಣ್ಣ. ಬಿಸಿಯ ಕಾವು ಗೀತಾನ ಸುಡ್ತಿಲ್ಲ ಅಂತಂದಾಗ ಮತ್ತಿನ್ನೇನು ಮಾಡಕ್ಕೆ ಸಾಧ್ಯ ನನ್ನ ತಂಗಿಯವ? ಸುಧಾರಿಸ್ಕೊಂಡು ನಮ್ಮ ಪಾಡಿಗಿದ್ದುಕೊಂಡು ಆಮೇಲೆ ಪ್ರಯತ್ನ ಪಡಬೇಕು, ಆಮೇಲೆ ಸರ್ಕಂತೆದ್ದು ಹೊಡಿಬೇಕು. ಹೊಡೆಯೋ ಹೊಡೆತ ಕೂಡ ಸರ್ಪ್ರೈಸ್ ಆಗಿರ್ಬೇಕು. ಹಾಗಾದ್ರೆ ಸದ್ಯಕ್ಕೆ ತಣ್ಣಗಿರ್ತಂಗಿವ, ತಗೋ ಐಸ್ ಕ್ರೀಮ್ ತಿನ್. ಓ ಯಜಮಾನ್ರೆ, ನೀವೇ ಬಂದ್ಬಿಟ್ರಾ? ಏನೋ ಬರ ಕೇಳಿ ಕಳ್ಸಿದ್ರಂತೆ, ಏನ್ ವಿಷಯ? ನೋಡು ಗೀತಾ, ಈ ನೌಟಂಕಿ ನಾಟಕಗಳೇ ಬೇಡ ಅಂತ ಹೇಳ್ತಿರೋದು. ಅಂದ್ರೆ ಗೊತ್ತಾಗಿಲ್ಲ ಯಜಮಾನ್ರೆ. ರೂಮ್ ಅಲ್ಲಿ ನಡೆದಿದ್ದ ವಿಷಯನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಓಡಾಡ್ತಿದ್ಯಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಮುಂದೆ ಮನೆಗುಟ್ಟು ನಾಲ್ಕು ಗೋಡೆ ದಾಟಬಾರ್ದು ಅನ್ನೋ ಪ್ರಜ್ಞೆ ಇಲ್ವಾ ನಿನ್ಗೆ? ಹಲೋ ಹಲೋ ಯಜಮಾನ, ಒಂದ್ ನಿಮಿಷ, ನಾನ್ ಕೇಳ್ತಾ ಇದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ವಾಯ್ಸ್ ರೇಸ್ ಮಾಡ್ಕೊಂಡು ಹೋಗ್ಬೇಡ, ನಾನು ಮಾತಾಡೋದಿದೆ. ಎಲ್ಲ ಮಾತಾಡಿ ಮುಗಿಸಿದ್ಯಲ್ಲ, ಇನ್ನೇನ್ ಬಾಕಿ ಇದೆ? ಅದನ್ನೆಲ್ಲ ಯಾಕೆ ಮಾತಾಡ್ದೆ ಅಂತ ಹೇಳೋದು ಬಾಕಿ ಇದೆ ಯಜಮಾನ. ಏನೋ ಅರ್ಧಾಂಗಿಯವರು ಯಾವುದ್ರ ಬಗ್ಗೆ ಭಯಂಕರವಾಗಿ ಚಿಂತನೆ ಮಾಡ್ತಾರೋ ಹಾಗಿದೆ. ನಮ್ಮ ಗೀತಾ ಇಲ್ಲಿದ್ದಾಗ್ಲೂ ಒದ್ದಾಡ್ತಾ ಇದ್ಲು, ಗಂಡನ ಮನೆಗೆ ಹೋಗಿ ಒದ್ದಾಡ್ತಾ ಇದ್ದಾಳೆ ಅಂತ. ತಪ್ಪು, ನೀನು ಯೋಚನೆ ಮಾಡ್ತಿರೋ ಸಬ್ಜೆಕ್ಟ್ ಸರಿಯಾಗಿದೆ, ಆದ್ರೆ ಅದನ್ನ ನೋಡ್ತಾ ಇರೋ ದೃಷ್ಟಿಕೋನ ತಪ್ಪಾಗಿದೆ. ಗೀತಾ ಮಗಳ ಬದುಕನ್ನ ನಿಮ್ಮ ಲಾಭ ಮುಂದಿಟ್ಕೊಂಡು ನೋಡ್ಬೇಡ್ರಿ. ಹಾಗೆ ಆಗ್ಬೇಕು, ನಾನು ಕೆಲಸ ಬಿಟ್ಟು ಕೂತಿದ್ದೀನಿ, ಬೀಗರ ಮನೆ ಕಡೆಯಿಂದ ಸಹಾಯ ಸಿಕ್ಕಿ ನಾನು ದೊಡ್ಡ ಲೆವೆಲ್ ಬೆಳಿತೀನಿ ಅಂತ ಆಸೆ ಹೊತ್ತು ಕೂತಿರುವಾಗ ನಿನ್ನ ಮಗಳ ನಡವಳಿಕೆ ನನ್ನ ಅಲ್ಲಿಂದ ತಳ್ಳಿಬಿಡ್ತು ಅನ್ನುವಾಗ ನನಗೆ ಹೇಗೆ ಆಗಿರ್ಬೇಡ? ಮಗಳು ಗೀತಾ ಕಣೆ, ಹೇಗೋ ಮಾಡಿ ಗಂಡನ ಒಲಿಸ್ಕೊಂಡು 24/7 ಅವನ ಖುಷಿಯಾಗಿ ಇಟ್ಟುಬಿಟ್ರೆ ಅದರ ಲಾಭದ ಫಲ ಬರೋದು ತವ್ರ ಮನೆಗೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ. ಅವಳು ಸ್ವಾರ್ಥಿ ಅಲ್ಲ. ನಾನು ಸ್ವಾರ್ಥಿ ಏನಿವಾಗ ಅಲ್ವೇ? ದೊಡ್ಡವರ ಏಳಿಗೆಗೆ ದುಡಿಬೇಕಾದ್ದು ಚಿಕ್ಕವ್ರ ಧರ್ಮ, ಅದನ್ ಬಿಟ್ಟು ಎಲ್ಲಾ ಕಡೆ ನಂದೆ ನಡಿಬೇಕು ಅಂದ್ರೆ ಹೇಗೆ? ಅದಕ್ಕೆ ಸ್ವಾಭಿಮಾನ ಅನ್ನೋದು. ಸ್ವಾಭಿಮಾನದ ಮೊದಲಕ್ಷರ ಸ್ವಾರ್ಥದ ಮೊದಲಕ್ಷರ ಸ್ವಾಹದ ಮೊದಲಕ್ಷರ ಸ್ವಾ. ಮನುಷ್ಯ ಬದುಕೋಕೆ ಬೇಕಾಗಿರೋದು ಸ್ವಾನುಭವ ಕಣೆ, ಅದು ನನಗಿದೆ. ಆದ್ರೆ ಆ ಬುದ್ಧಿ ನಿನ್ನ ಮಗಳಿಗಿಲ್ವಲ್ಲ. ಪ್ರತಿ ಸತಿ ನನ್ಗೇನೋ ಮಾಡ್ಬೇಕಂತ ಬರ್ತಿರೋದು ವಿಜಯ್ ಮತ್ತೆ ಅವನ್ ಮನೆಯವರು, ನಾನ್ ಅದನ್ನ ಪ್ರತಿರೋಧಿಸ್ತಿದ್ದೀನಿ ಅಷ್ಟೇ. ಈಗ ವಿಜಯ್ ಚಾಲೆಂಜ್ ಮಾಡಿರೋದು ನಿಮ್ಮ ಅಪ್ಪ ಅಮ್ಮನೆ ಬಂದು ನಿನ್ನ ವಿಜಯ್ ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಅವನು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಹೆದರಿಸಿ ಅವ್ರಿಗೆ ಏನಾದ್ರು ತೊಂದರೆ ಕೊಟ್ರೆ? ಹೌದು ಕಣೆ ಗೀತಾ, ದುಡ್ಡಿರೋ ದೊಡ್ಡ ಮನುಷ್ಯರು ಏನ್ ಬೇಕಾದ್ರೂ ಮಾಡ್ತಾರೆ. ದುಡ್ಡಿರೋರನು ಆದ್ರೆ ದೊಡ್ಡ ಮನುಷ್ಯರು ಅನ್ಬೇಡ, ನಾವೇನೇ ಅಂದ್ರು ಬಿಟ್ರು ತೊಂದ್ರೆ ಆಗೋದ್ ನಿನ್ಗೆ ಅಲ್ವಾ ಗೀತಾ? ಸುಮ್ನೆ ವಿಜಿನ ಕೆಣಕಿ ತೊಂದ್ರೆಗೆ ಇನ್ವಿಟೇಷನ್ ಯಾಕೆ ಕೊಡ್ತೀಯೆ? ನೋಡೆ ಸಿಂಕು, ನಾನಾಗ ನಾನು ಯಾವತ್ತೂ ಅವ್ನ ವಿಷಯಕ್ಕೆ ಹೋಗಿಲ್ಲ. ಬಂದಿರೋದು ಅವನು, ಅನ್ಭವಿಸ್ತಿರೋನು ಅವನು. ಅದನ್ನೇ ನಾನು ಹೇಳ್ತಿರೋದು, ನೀನ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಿದ್ಯಾ? ಅವನೇನಾದ್ರೂ ನಿಂಗೆ ತೊಂದ್ರೆ ಮಾಡ್ಬಿಡ್ತಾನೆ ಅಂತ ಹೆದರಿಕೆ ಆಗ್ತಿಲ್ವಾ? ನೋಡ್ರೆ, ನನ್ ಮೊದಲನೇ ಸತಿ ಅವ್ನ ಆನ್ಸರ್ ಶೀಟ್ ಕದ್ದಾಗ ಅದನ್ ಸುಟ್ಟಾಕ್ದಾಗ ಹೆದರಿಕೆ ಆಗಿತ್ತು. ಅವನನ್ನ ಮಾರ್ಕೆಟ್ ಅಲ್ಲಿ ಹುಡ್ಕಾಡಿ ಮನೆ ತನಕ ಹುಡ್ಕೊಂಡ್ ಬಂದಾಗ ದುಡ್ಡಿರೋರು ಏನಾದ್ರೂ ಮಾಡ್ಬಿಡ್ತಾರ ಅನ್ನೋ ಭಯ ಆಗಿತ್ತು. ಬ್ಯಾಂಕ್ನವ್ರು ಬಂದು ಮನೆ ಜಪ್ತಿ ಮಾಡಿ ನಮ್ ಇಡೀ ಕುಟುಂಬನ ಬೀದಿಗೆ ನಿಲ್ಸಿದಾಗ ಅವ್ರ ಅಪ್ಪನ ಹತ್ರ ಹೋಗಿ ಕೇಳ್ಕೊಂಡೆ. ಆಮೇಲೂ ನನ್ಗೆ ತೊಂದರೆ ಕೊಡೋದನ್ನ ನಿಲ್ಸ್ಲಿಲ್ಲ ಅಂದಾಗ ನನ್ನ ಹತ್ರ ಬೇರೆ ದಾರಿನೇ ಇರ್ಲಿಲ್ಲ, ತಿರುಗ್ಬಿದ್ದೆ. ದುಡ್ಡಿರೋರು ಏನೋ ಮಾಡ್ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ದುಡ್ಡಿರೋರು ಇಲ್ಲಿ ತನಕ ಏನು ಮಾಡಿ ಆಕಾಶಕ್ಕೆ ಉಗುಳಿದ್ರೆ
ಆ ಎಂಜಲ್ ಅವ್ರ ಮುಖಕ್ಕೆ ಬೀಳುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡಿಸ್ತೀನಿ. ಅಂದ್ರೆ ಅವನ್ ಏನೇ ಚಾಲೆಂಜ್ ಮಾಡಿದ್ರು, ನನ್ ವಿರುದ್ಧ ಎಷ್ಟೇ ಮಸಲತ್ ಮಾಡಿದ್ರು, ಅವನ್ ತಪ್ಪನ್ನ ಅವನ್ಗೆ ಅರಿವು ಮಾಡಿಸ್ತೀನಿ. ಈ ಸಮಾಜದ ಮುಂದೆ ವಿಜಯ್ ಅವನ್ ತಪ್ಪನ್ನ ಒಪ್ಕೊಂಡು ನಾನು ಪರಿಶುದ್ಧಳು, ನಾನು ನಿಷ್ಕಲ್ಮಶಳು ಹೆಸರು ತಗೊಂಡು ವಾಪಸ್ ಬರ್ತೀನಿ. ನನ್ನ ಹೆತ್ತವ್ರ ದೃಷ್ಟಿಯಲ್ಲಿ, ಈ ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವ್ರ ಆಟದಿಂದ ವಿಜಯ್ ಮನೆಗೆ ಬಂದ. ಇಷ್ಟು ಬೇಗ ಅವನ ಮನೆಗೆ ಹೆಂಗ್ ಬರಕ್ ಸಾಧ್ಯ ತಂಗಿವ? ಕಾಲೇಜ್ ಹೋಗಿದ್ದಾನಲ್ಲ. ಕಾಲೇಜು ಬಂಕ್ ಮಾಡಿದಾನೆ. ಹೌದಾ? ಮಾತು ಹೇಳಿಲ್ಲ, ಇರು ಫೋನ್ ಮಾಡಿ ನೋಡುವ. ಫೋನಿಗೂ ಸಿಗ್ತಾ ಇಲ್ಲ ಅಣ್ಣ, ನಾನು ಅವನ ಹತ್ರ ಅರ್ಜೆಂಟ್ ಆಗಿ ಏನೋ ಮಾತಾಡ್ಬೇಕಾಗಿತ್ತು. ಹೌದೇ? ಆದ್ರೆ ನಿನ್ನ ಈ ಮಗರಾಯ ಅನ್ನೋ ಮಹಾನುಭಾವ ಎತ್ತ ಕಡೆ ಪಯಣ ಬೆಳೆಸಿದ್ದ ಅವನೇ. Thank you.